ನರಸೀಪುರದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇವರದ್ದೇ ದರ್ಬಾರು. ರೈತರು ದಾಖಲೆಗಳಲ್ಲಿ ಶ್ರೀಮಂತರು, ಆದರೆ ವಾಸ್ತವದಲ್ಲಿ ಅವರೆಲ್ಲರೂ ಕೂಡ ಕಾರ್ಮಿಕರು. ಹೊಳೆ ನರಸೀಪುರದ ಹಳ್ಳಿ ಹಳ್ಳಿಲೂ ಇವ್ರದೇ ದರ್ಬಾರು, ಇವ್ರ ಕುಟುಂಬದ್ದೇ ದರ್ಬಾರು. ರೈತರ ದಾಖಲೆಗಳಲ್ಲಿ ನೋಡಿದ್ರೆ ಅವರು ಶ್ರೀಮಂತರು, ಆದರೆ ವಾಸ್ತವದಲ್ಲಿ ಅವರೆಲ್ಲರೂ ಕೂಡ ಕಾರ್ಮಿಕರು. ಅನ್ನದಾತರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಇರೋದು ಬೆಳಕಕ್ಕೆ ಬಂದಿದೆ. ರೈತರ ಹೆಸರಲ್ಲಿರುವ ದಾಖಲೆ ಕ್ರಮಪತ್ರ ಗೌಡರ ಕಪಿ ಮುಷ್ಟಿಯಲ್ಲಿದೆ. ಧ್ವನಿ ಎತ್ತಿದ್ರೆ ಅವ್ರ ಕತೆ ಅಷ್ಟೇ. ಹಾಸನದಲ್ಲಿ ಇಂಥದ್ದು ಎಷ್ಟು ಪ್ರಕರಣಗಳು ನಡೆದೋಗ್ಬಿಟ್ಟಿದೆಯೋ ಏನೋ. ಬಲಾಢ್ಯರನ್ನ ಎದುರಿಸೋದಕ್ಕೆ ಶಕ್ತಿ ಇಲ್ಲದೆ ಅದೆಷ್ಟೋ ಮಂದಿ ಶರಣಾಗ್ತಾ ಇದ್ದಾರೆ. ಇಂಥ ದುರಂತ ಕಥೆಗಳು ಹಾಸನದಲ್ಲಿ ನಡೆದಿದೆ, ನಡೀತಾನೂ ಇದೆ. ಸರ್ವಾಧಿಕಾರಿ ಮನಸ್ಥಿತಿ, ಕುಟುಂಬದಿಂದ ದೌರ್ಜನ್ಯ, ರಾಜಕೀಯ ವಿಕೃತಿ, ಇದೆಲ್ಲವೂ ಕೂಡ ರೇವಣ್ಣ ಅವರ ಕುಟುಂಬದ ದರ್ಬಾರು, ಕಾರ್ಬಾರು. ಭವಾನಿ ರೇವಣ್ಣ, ರೇವಣ್ಣ ಪ್ರಜ್ವಲ್ ರೇವಣ್ಣ, ಎಲ್ಲ ಇವರೆಲ್ಲ ಏನು ದೇವಲೋಕದಿಂದ ಬಂದ್ಬಿಟ್ಟಿರ್ಬೇಕು, ಹಂಗ ಆಡ್ತಾರೆ. ಇವ್ರು ಹೇಳಿದ್ದೇ ಆಗ್ಬೇಕು, ಇವ್ರು ಹೇಳಿದ್ದೇ ಶಾಸನ, ಇವ್ರು ಮಾಡಿದ್ದೇ ರೂಲ್ಸು. ಒಂಥರ ಹಾಸನ ಕೊಂಡ್ಕೊಂಡು ಇಟ್ಕೊಂಡಿರೋ ತರ ಆಡ್ತಾ ಇದ್ರು. ಇದನ್ನ ನಾವು ಹೇಳ್ತಾ ಇಲ್ಲ, ರೀ ಪವರ್ ಟಿವಿ ಹೇಳ್ತಾ ಇರೋದಲ್ಲ, ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ನೂರಾರು ಸಾವಿರಾರು ಪತ್ರಗಳು ಬಂದಿದೆ ಪವರ್ ಟಿವಿಗೆ ಇವರ ಅನ್ಯಾಯ ಅಕ್ರಮದ ವಿರುದ್ಧ. ಪ್ರತಿದಿನ ಜನ, ನೂರಾರು ಜನ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ. ಇವರು ಕರ್ಮಕಾಂಡಗಳನ್ನ ಹೇಳ್ತಾ ಇದ್ದಾರೆ. ಪ್ರತಿ ಹಳ್ಳಿಲೂ ಇವ್ರದೇ ದರ್ಬಾರು, ಇವ್ರು ಹೇಳಿದವ್ರಿಗೆ ಓಟ್ ಹಾಕ್ಬೇಕು, ಇಲ್ಲಾಂದ್ರೆ ಅವ್ರ ಕತೆ ಮುಗಿಸ್ಬಿಡ್ತಾರೆ ಇವರು. ಎಷ್ಟು ದುರಹಂಕಾರ ನೋಡಿ. ಕಾರಣ ಇಷ್ಟೇ, ಅಧಿಕಾರದಿಂದ ಕೆಳಗೆ ಇಳಿದಿಲ್ವಲ್ಲ. ಇವ್ರ ಮನೇಲಿ ಎಮ್ ಎಲ್ ಎನೂ ಇವ್ರ ಮನೇಲೇ, ಎಂ ಪಿನೂ ಇವ್ರ ಮನೇಲೇ, ಮಿನಿಸ್ಟ್ರು ಇವ್ರ ಮನೇಲೇ, ಜಿಲ್ಲಾ ಪಂಚಾಯತ್ ಮೆಂಬರು ಇವ್ರ ಮನೇಲೆ, ಅಧ್ಯಕ್ಷರು ಎಲ್ಲ ಇವ್ರ ಮನೇಲೆ. ಬೇರೆಯವ್ರಿಗೆ ಯಾರಿಗೆ ಅವಕಾಶ ಇದೆ?